ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ವರ್ಷಕ್ಕೊಮ್ಮೆ ಬರುವಂತಹ ಈ ವರಮಹಾಲಕ್ಷ್ಮಿ ವ್ರತವನ್ನು ನೀವು ಮಾಡ್ತಾ ಇದ್ದೀರ ಅಂದರೆ ತುಂಬಾ ಕಟ್ಟುನಿಟ್ಟಾಗಿ ಮಾಡಬೇಕಾಗತ್ತೆ ಅದರಲ್ಲೂ ನಿಮ್ಮ ಮನಸ್ಸನ್ನು ಹಾಗೆ ಮನೆಯನ್ನು ಎರಡನ್ನೂ ಶುಚಿಗೊಳಿಸ್ಕೋಬೇಕು ಮನಸ್ಸನ್ನು ಯಾವ ರೀತಿ ಶುಚಿಗೊಳಿಸೋದು ಅಂತಂದರೆ ಯಾರ ಬಗ್ಗೆನೂ ಕೆಟ್ಟ ಯೋಚನೆಗಳನ್ನು ಮಾಡಬಾರ್ದು ಕೆಟ್ಟ ಕಲ್ಪನೆಗಳನ್ನು ಮಾಡಬಾರ್ದು ಹಾಗೆ ಮನೆಯನ್ನು ಯಾವ ರೀತಿ ಶುಚಿಗೊಳಿಸ್ಬೇಕಂತಂದರೆ ಮನೇಲಿರೋವಂಥ ಧೂಳನ್ನೆಲ್ಲ ತೆಗೆದು ಕಿಟಕಿ ಬಾಗಿಲುಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಮನೆಯಲ್ಲಿ ಯೂಸ್ ಮಾಡಿರುವಂಥ ಬೆಡ್ಶೀಟ್ಸ್ಗಳು ಕರ್ಟನ್ಸ್ಗಳು ಎಲ್ಲನೂ ಕೂಡ ತೊಳೆದು ರೆಡಿ ಮಾಡಿಟ್ಕೋಬೇಕು ಧೂಳಾಗಿರೋವಂಥ ಪಾತ್ರೆಗಳು ತೊಳೆಯೋಕ್ಕಾಗೋವಂಥ ವಸ್ತುಗಳನ್ನೆಲ್ಲ ನೀಟಾಗಿ ತೊಳೆದು ಎತ್ತಿಡಬೇಕಾಗತ್ತೆ ಈ ಎಲ್ಲ ಕೆಲಸಗಳನ್ನು ನೀವು ಒಂದು ವಾರ ಮುಂಚೆ ಇದೆ ಹಬ್ಬ ಅನ್ನುವಾಗ ಮಾಡ್ಕೊಳ್ಬೋದು ಅವತ್ತೇ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಇನ್ನು ಹಬ್ಬಕ್ಕೆ ಎರಡು ಮೂರು ದಿನ ಇರುವಾಗ ಎಲ್ಲ ವಸ್ತುಗಳು ವ್ರತಕ್ಕೆ ಏನೇನು ಬೇಕೋ ಎಲ್ಲ ತೆಗೆದಿಟ್ಕೊಳ್ಬೇಕು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಅದನ್ನು ಪೂರ್ವ ಸಿದ್ಧತೆ ಅಂತ ಕರಿತೀವಿ ಅದಕ್ಕೆ ಏನೇನು ಬೇಕು ಅಂತಂದರೆ ಬಿಡಿ ಹೂಗಳು ಕಟ್ಟಿರೋಂಥ ಹೂಗಳು ಗೆಜ್ಜೆ ವಸ್ತ್ರ ಹಣ್ಣು ಕಾಯಿ ವಿಳ್ಳೆದೆಲೆ ಅಡಿಕೆ ದೇವಿಗೆ ಉಡಿಸೋದಕ್ಕೆ ಸೀರೆ ಅಥವಾ ಬ್ಲೌಸ್ ಪೀಸು ಮುತ್ತೈದೆ ಕೊಡೋದಕ್ಕೆ ಬಳೆಗಳು ವ್ರತದ ಬುಕ್ಕುಗಳು ದೀಪಗಳು ಹಾಗೆ ಪೂಜೆಗೆ ಸಂಬಂಧಪಟ್ಟ ಪ್ರತಿಯೊಂದು ಪೂಜಾ ಸಾಮಗ್ರಿಗಳನ್ನು ತೊಳೆದು ಶುಚಿ ಮಾಡಿ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ತಯಾರು ಮಾಡಿಕೊಳ್ಬೇಕಾಗತ್ತೆ ಇನ್ನು ಹಬ್ಬದ ಹಿಂದಿನ ದಿನ ಮಾಡಬೇಕಾದಂತಹ ಕೆಲಸಗಳನ್ನು ನೋಡ್ಕೊಳ್ಳೋಣ ಮೊದಲನೇದಾಗಿ ನೀವು ಮಾಡಬೇಕಾದಂಥದ್ದು ಮನೆಯನ್ನು ನೀಟಾಗಿ ಒರೆಸ್ಬೇಕು ಒರೆಸೋ ನೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಗೆ ಗೋಮೂತ್ರವನ್ನು ಹಾಕ್ಕೊಂಡು ನೀಟಾಗಿ ಮನೆಯನ್ನು ಒರೆಸ್ಬಿಡಿ ಆನಂತರ ಪೂಜೆಗೆ ಬೇಕಾಗಿರುವಂಥ ವಸ್ತುಗಳನ್ನೆಲ್ಲ ನೀವು ತೆಗೆದಿಟ್ಕೊಳ್ಬೇಕು ಸಾಧ್ಯ ಆದರೆ ಆವತ್ತಿನ ದಿನವೇ ಖಾಲಿ ಕಳ್ಸೋಕ್ಕೆ ಸೀರೆಯನ್ನು ಉಡಿಸಿ ಅಥವಾ ಬ್ಲೌಸ್ ಪೀಸಿನಿಂದ ಸೀರೆಯನ್ನು ಉಡಿಸಿ ತಯಾರು ಮಾಡಿ ಇಟ್ಕೊಳ್ಬೋದು ಅದರ ಜೊತೆ ಪೂಜೆಗೆ ಬೇಕಾಗಿರುವಂತಹ ಸಿಹಿ ತಿಂಡಿಗಳನ್ನು ಕೂಡ ಮಾಡಿಟ್ಕೊಬೋದು ರವೆ ಉಂಡೆ ಕರ್ಜಿಕಾಯಿ ಕಜ್ಜಾಯ ಏನು ನಿಮಗೆ ಬೇಕು ಅನಿಸುತ್ತೋ ಮಾಡಬೇಕು ಅನಿಸುತ್ತೋ ಅದನ್ನೆಲ್ಲ ಮಾಡಿ ಇಟ್ಕೊಳ್ಬೋದು ಇನ್ನು ಹಬ್ಬದ ದಿನಕ್ಕೆ ಬರೋದಾದರೆ ಬೆಳಗ್ಗೆನೇ ಬೇಗನೆ ಎದ್ದು ಮನೆ ಒಳಗಡೆ ಗುಡಿಸಿ ಒರೆಸಿ ಹಾಗೆ ಮನೆ ಈಚೆ ಕಡೆಗೂ ಕೂಡ ನೀಟಾಗಿ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಚಂದವಾಗಿರೋವಂಥ ರಂಗೋಲಿ ಹಾಕಿ ತೋರಣವನ್ನು ಕಟ್ಟಿ ಹೊಸಲನ್ನು ಅರ್ಶನ ಕುಂಕುಮ ಇಟ್ಟು ಆನಂತರ ಸ್ನಾನ ಮಾಡಿಕೊಳ್ಬೇಕು ಸ್ನಾನ ಮಾಡಿದ ನಂತರ ಹೊಸಿಲು ಪೂಜೆ ಮಾಡಿ ತುಳಸಿ ಪೂಜೆ ಮಾಡಿ ಹಾಗೆ ತುಳಸಿ ಹತ್ರ ಯಮುನಾ ಕಳಸವನ್ನು ಪೂಜೆ ಮಾಡಿ ಆನಂತರ ಆ ಯಮುನಾ ಕಳಸವನ್ನು ಒಳಗಡೆ ಮನೆ ಒಳಗಡೆ ತಂದು ಆ ಒಂದು ಪೀಠವನ್ನು ಏನು ತಯಾರು ಮಾಡ್ಕೊಂಡಿರ್ತೀರಲ್ಲ ವರ್ಮಾಲಕ್ಷ್ಮಿ ಕೂರಿಸೋವಂಥ ಪೀಠ ಅಥವಾ ದೇವ್ರ ಮನೆಯಲ್ಲೇ ಕೂರಿಸ್ತಾ ಇದ್ದರೆ ದೇವ್ರ ಮನೆಯಲ್ಲೇ ಬಲಭಾಗದಲ್ಲಿ ಆ ಯಮುನಾ ಕಳಸವನ್ನು ತಂದು ಪ್ರತಿಷ್ಠಾಪನೆ ಮಾಡಬೇಕು ಈ ಯಮುನಾ ಕಳಸ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಸಪ್ರೇಟ್ ವಿಡಿಯೋ ಇದೆ ನನ್ನ ಚಾನಲಲ್ಲಿ ದಯವಿಟ್ಟು ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಹಾಗೆ ಕಮ್ಯುನಿಟಿಯಲ್ಲಿ ಕೂಡ ಹಾಕಿರ್ತೀನಿ ನೋಡ್ಕೊಂಡು ಬರ್ಬೋದು ನೀವು ಇನ್ನು ಈ ಪೂಜೆ ಸಮಯ ಕೇಳೋದಾದರೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠವಾದಂಥದ್ದು ಬ್ರಾಹ್ಮಿ ಮುಹೂರ್ತ ಅಂತಂದರೆ ಬೆಳಗಿನ ಜಾವ ಐದೂವರೆ ಒಳಗಡೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲೇ ಇಲ್ಲ ಅನ್ನೋರು ನೀವು ಹತ್ತು ಗಂಟೆ ಒಳಗಡೆ ಹತ್ತುವರೆ ಒಳಗಡೆ ನೀವು ಪೂಜೆಯನ್ನು ಮುಕ್ತಾಯಗೊಳಿಸ್ಕೊಳ್ಳಿ ಯಾಕಂದರೆ ಹತ್ತುವರೆಯಿಂದ ರಾಹುಕಾಲ ಶುರುವಾಗುತ್ತೆ ರಾಹುಕಾಲದಲ್ಲಿ ಪೂಜೆಯನ್ನು ಮಾಡಬಾರ್ದು ಬೆಳಗ್ಗೆ ಹತ್ತುವರೆ ಒಳಗಡೆ ನೀವು ವ್ರತವನ್ನು ಮುಕ್ತಾಯಗೊಳಿಸಬೇಕಾಗತ್ತೆ ಬೆಳಗ್ಗೆನೂ ಆಗದೇ ಇಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ಬೋದು ಐದೂವರೆಯಿಂದ ಏಳು ಗಂಟೆವರೆಗೂ ನೀವು ವ್ರತವನ್ನು ಮಾಡ್ಬೋದು ಇನ್ನು ಲಕ್ಷ್ಮಿಯನ್ನು ಯಾವ ಕಡೆಗೆ ಕೂರಿಸ್ಬೇಕು ಅಂತ ಕೇಳೋದಾದರೆ ಲಕ್ಷ್ಮಿಯ ಮುಖ ಪೂರ್ವಕ್ಕೆ ನೋಡ್ತಾ ಇರಬೇಕು ಅಥವಾ ಉತ್ತರಕ್ಕೆ ನೋಡ್ತಾ ಇರಬೇಕು ಪೂರ್ವಾಭಿಮುಖವಾಗಿ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಥವಾ ಉತ್ತರಾಭಿಮುಖವಾಗಿ ನೀವು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಇವಾಗ ಪೂರ್ವ ಸಿದ್ಧತೆ ಸಮಯ ಹಾಗೆ ಯಮನ ಕಳಿಸೋದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ಬರುವಂಥದ್ದು ಗಣಪತಿ ಪೂಜೆ ಗಣಪತಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇದ್ದರೆ ವಿಗ್ರಹವನ್ನು ಇಟ್ಕೊಳ್ಳಿ ಇಲ್ಲದೇ ಇರೋರು ಸಗಣಿಯಿಂದ ಗಣಪತಿಯನ್ನು ಮಾಡಿ ಅಥವಾ ಅರ್ಶನದಿಂದ ಗಣಪತಿಯನ್ನು ಮಾಡಿ ಅದೇ ಗಣಪತಿಯನ್ನು ನೀವು ಪೂಜೆ ಮಾಡ್ಬೋದು ಗಣಪತಿ ವಿಗ್ರಹ ಇದ್ದರೆ ಅದಕ್ಕೆ ಮೊದಲು ಅಭಿಷೇಕವನ್ನು ಮಾಡಿ ಪಂಚಾಮೃತ ಅಭಿಷೇಕವನ್ನು ಮಾಡಿ ಅನಂತರ ನೀವು ಗಣಪತಿಗೆ ಗಂಧ ಅರ್ಶನ ಕುಂಕುಮ ಅಕ್ಷತೆ ಹೂವು ಹಾಗೆ ಗರಿಕೆಯಿಂದ ಪೂಜೆಯನ್ನು ಮಾಡಿ ಧೂಪವನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕಿನ್ನೇನಿಲ್ಲ ಎರಡು ವೀಳ್ಯದಲ್ಲೇ ಅಡಿಕೆ ದಕ್ಷಿಣೆ ಹಾಗೆ ಬಾಳೆಹಣ್ಣನ್ನು ಇಟ್ಟರೆ ಸಾಕು ತಾಂಬೂಲವನ್ನು ಇಷ್ಟೇ ಸಾಕು ಏನು ಸಪ್ರೇಟಾಗಿ ನೈವೇದ್ಯ ಮಾಡಬೇಕನ್ನೋ ಹಾಗಿಲ್ಲ ಇಷ್ಟನ್ನು ಇಟ್ಟು ಧೂಪ ದೀಪ ನೈವೇದ್ಯವನ್ನು ಮಾಡಬೇಕಾಗುತ್ತೆ ಕೊನೆಯದಾಗಿ ಮಹಾಮಂಗಳಾರತಿ ಮಾಡಿ ಗಣಪತಿ ಪೂಜೆಯನ್ನು ಸಮಾಪ್ತಿಗೊಳಿಸ್ಬೋದು ಗಣಪತಿ ಪೂಜೆ ಮುಕ್ತಾಯ ಆದಮೇಲೆ ನೀವು ಲಕ್ಷ್ಮೀ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ನೀವಾಗಲೇ ಸೀರೆ ಉಡಿಸಿ ಅಥವಾ ಬ್ಲೌಸ್ ಪೀಸಿಂದ ಸೀರೆ ಉಡಿಸಿ ಕಳಸವನ್ನು ತಯಾರು ಮಾಡ್ಕೊಂಡಿದ್ದೀರಾ ಇವಾಗ ಆ ಕಳಸಕ್ಕೆ ಶುದ್ಧವಾಗಿರುವಂಥ ನೀರನ್ನು ಹಾಕಿ ನೀರಿಗೆ ಅರ್ಶನ ಕುಂಕುಮ ಅಕ್ಷತೆ ಒಂದು ಕಾಯಿನ್ನು ಹೂವು ಜೊತೆಗೆ ಬೇಕಿದ್ರೆ ನೀವು ಒಣಹಣ್ಣುಗಳು ಡ್ರೈ ಫ್ರೂಟ್ಸ್ ಅಂತ ಏನು ಕರಿತೀವಲ್ಲ ಅವನ್ನು ಕೂಡ ಹಾಕೊಳ್ಬೋದು ಗೋಡಂಬಿ ದ್ರಾಕ್ಷಿ ಖರ್ಜೂರ ಕಲ್ಸಕ್ಕರೆ ಇವುಗಳನ್ನು ಕೂಡ ನೀವು ಹಾಕೊಳ್ಬೋದು ಅದರ ಜೊತೆ ಕಳಸ ಇನ್ನೂ ಶಕ್ತಿಯುತವಾಗಿ ನೀವು ಸ್ಥಾಪನೆ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಲಾವಾಂಶದ ಬೇರು ಜೊತೆಗೆ ಎರಡು ಕವಡೆ ಗೋಮತಿ ಚಕ್ರಗಳನ್ನು ಹಾಗೆ ಕಮಲದ ಬೀಜಗಳನ್ನು ಹಾಕಿ ಕೂಡ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಕಳಸದೊಳಗಡೆ ಇಷ್ಟು ವಸ್ತುಗಳನ್ನು ಹಾಕಿಟ್ಟು ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಅದರ ಮೇಲೆ ಐದು ವಿಳೆದಲ್ಲಿ ಅಥವಾ ಐದು ಮಾವಿನ ಎಲೆಗಳನ್ನಾಗಲಿ ಇಟ್ಟು ಅದರ ಮೇಲೆ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿರುವಂಥ ತೆಂಗಿನಕಾಯಿಯನ್ನು ಇಡಬೇಕು ತೆಂಗಿನಕಾಯಿ ಮೇಲೆ ನಿಮ್ಮ ಮನೆಯಲ್ಲಿ ಮುಖವಾಡ ಇದ್ದರೆ ಮುಖವಾಡವನ್ನು ಹಾಕೋಬೋದು ಅಥವಾ ಬರೀ ತೆಂಗಿನಕಾಯಿಯನ್ನೇ ಲಕ್ಷ್ಮಿ ಅಂತ ಭಾವನೆ ಅಂದ್ಕೊಂಡು ನೀವು ಪೂಜೆಯನ್ನು ಶುರು ಮಾಡ್ಬೋದು ಕಳಸದ ಕುತ್ತಿಗೆಗೆ ಒಂದು ಅರ್ಶನದ ಕುಂಬಾಗಲಿ ಕಟ್ಟಿರಬೇಕು ಅಥವಾ ಮಾಂಗಲ್ಯ ಇದ್ದರೆ ಮಾಂಗಲ್ಯವನ್ನಾಗಲಿ ಹಾಕಿರಬೇಕು ಇದಿಷ್ಟು ಕಳಸ ಪ್ರತಿಷ್ಠಾಪನೆ ಆದ ನಂತರ ನೀವು ಒಡವೆಗಳಿಂದ ಹಾಗೆ ಹೂಗಳಿಂದ ಕಳಸವನ್ನು ಅಲಂಕಾರ ಮಾಡ್ಬೋದು ಫೋಟೋ ಇದ್ದರೆ ಫೋಟೋವನ್ನು ಕೂಡ ಇಟ್ಕೊಳ್ಬೋದು ಕಳಸ ಸ್ಥಾಪನೆ ಆದ ನಂತರ ಲಕ್ಷ್ಮಿ ಪೂಜೆ ಶುರುವಾಗತ್ತೆ ಲಕ್ಷ್ಮಿಯ ವಿಗ್ರಹ ನಿಮ್ಮ ಮನೆಯಲ್ಲಿ ಇದ್ದರೆ ಲಕ್ಷ್ಮೀ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡ್ಬೋದು ಇಲ್ಲದೇ ಇರೋರು ಪಂಚಾಮೃತದಲ್ಲಿ ಒಂದು ಹೂವನ್ನು ಅದ್ಕೊಂಡು ಕಳಸಕ್ಕನ್ನೇ ಪ್ರೋಕ್ಷಣೆ ಮಾಡಿದ್ರೂ ಸಾಕು ಅನಂತರ ಇವಾಗ ನೀವು ಲಕ್ಷ್ಮಿಗೆ ಅರ್ಶನವನ್ನು ಹಚ್ಚಿ ಕೆನ್ನೆಗೆ ಕುಂಕುಮವನ್ನು ಇಟ್ಟು ಗಂಧವನ್ನು ಇಟ್ಟು ಅಕ್ಷತೆಯನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿರ್ತೀರ ಗೆಜ್ಜೆ ವಸ್ತ್ರನ ಹಾಕಬೇಕು ಅನಂತರ ಲಕ್ಷ್ಮಿಯ ಅಷ್ಟೋತ್ತರಗಳನ್ನು ಹೇಳಿಕೊಂಡು ವಿವಿಧ ಹೂಗಳಿಂದ ವಿವಿಧ ಪತ್ರೆಗಳಿಂದ ಅಕ್ಷತೆಯಿಂದ ಹಾಗೆ ಕುಂಕುಮದಿಂದ ಕುಂಕುಮಾರ್ಚನೆ ಕೂಡ ನೀವು ಮಾಡ್ಬೋದು ಹಾಗೆ ನಾನು ಈ ಮುಂಚೆ ತಿಳಿಸ್ಕೊಟ್ಟ ಹಾಗೆ ಲಕ್ಷ್ಮಿಯ ವಿಗ್ರಹ ಇದ್ದರೆ ಒಂದು ತಟ್ಟೆಯಲ್ಲಿ ಲಕ್ಷ್ಮಿಯ ವಿಗ್ರಹ ಇಟ್ಕೊಳ್ಳಿ ಅಥವಾ ಬರೀ ಖಾಲಿ ತಟ್ಟೆಯಲ್ಲೇ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಬಳಸ್ಕೊಂಡು ಅರ್ಚನೆಯನ್ನು ಮಾಡ್ಬೋದು ಈ ಅರ್ಚನೆಯನ್ನು ಯಾವ ರೀತಿ ಮಾಡೋದು ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಅರ್ಚನೆಗೆ ಬಳಸುವಂಥ ವಸ್ತುಗಳನ್ನು ಕೂಡ ಯಾವ್ದಾವುದು ಅಂತ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಆ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ ಕವಡೆ ಗೋಮತಿ ಚಕ್ರ ಏಲಕ್ಕಿ ಗುಲಗಂಜಿ ಮೋತಿ ಶಂಕು ಕಮಲದ ಬೀಜ ಅರ್ಶನದ ಕೊಂಬು ಬಟ್ಲಡಿಕೆ ಇವುಗಳನ್ನೆಲ್ಲ ಬಳಸಿ ನೀವು ಅರ್ಚನೆಯನ್ನು ಮಾಡ್ಬೋದು ಅರ್ಚನೆಯೆಲ್ಲ ಆದಮೇಲೆ ಈ ಕೈ ಕಟ್ಕೊಳ್ಳುವಂಥ ದಾರವನ್ನು ತಯಾರು ಮಾಡಿಕೊಳ್ಬೇಕು ಹನ್ನೆರಡು ಗಂಟುಗಳಿರುವಂಥ ಹಾಗೆ ಹನ್ನೆರಡು ಎಳೆಗಳಿರುವಂಥ ದಾರವನ್ನು ತಯಾರು ಮಾಡಿಕೊಂಡು ಆ ದಾರಕ್ಕೂ ಕೂಡ ಪೂಜೆಯನ್ನು ಮಾಡಿ ವ್ರತದ ದಾರಕ್ಕೆ ಅನಂತರ ನೀವು ಕೈಗೆ ಕಟ್ಕೊಳ್ಬೇಕು ಜೊತೆಗೆ ಲಕ್ಷ್ಮೀ ದೇವಿಗೆ ತಟ್ಟೆಗಳನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅಂತಂದರೆ ಮೂರು ತಟ್ಟೆಗಳು ಐದು ತಟ್ಟೆಗಳು ಒಂಬತ್ತು ತಟ್ಟೆಗಳು ಈ ರೀತಿ ಬೆಸ ಸಂಖ್ಯೆಯಲ್ಲಿ ತಟ್ಟೆಗಳನ್ನು ನೀವು ತಯಾರು ಮಾಡ್ಕೊಳ್ಬೇಕು ಅದರಲ್ಲಿ ವಿಳೆದೆಲೆ ಅಡಿಕೆ ಅದನ್ನೆಲ್ಲ ಇಟ್ಟಿರಬೇಕು ಒಂದು ಮಡ್ಲಕ್ಕಿ ತಟ್ಟೆ ಇನ್ನೊಂದು ಹಣ್ಣುಗಳ ತಟ್ಟೆ ಇನ್ನೊಂದು ಏನಾದರೂ ತಿಂಡಿಗಳು ಮಾಡಿರ್ತೀರಲ್ಲ ಅದರದ್ದೇ ಸಪ್ರೇಟಾಗಿರೋ ತಟ್ಟೆ ಈ ರೀತಿ ಐದು ತಟ್ಟೆಗಳು ಮೂರು ತಟ್ಟೆಗಳು ಈ ರೀತಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಇಟ್ಕೊಳ್ಬೇಕು ತ ತಟ್ಟೆಗಳನ್ನ ಜೋಡಿಸಿ ವ್ರತದ ದಾರ ಪೂಜೆ ಮಾಡಿ ಕೈ ಕಟ್ಕೊಂಡಿದ ನಂತರ ಆ ಪೂಜೆಯನ್ನು ಶುರು ಮಾಡಬೇಕು ಅಂದರೆ ಅರ್ಚನೆ ಎಲ್ಲ ಮುಗ್ದಿದೆ ಇವಾಗ ಅಗರ್ಬತ್ತಿ ಹಚ್ಕೊಂಡು ಧೂಪವನ್ನು ಮಾಡಿ ಆನಂತರ ನೈವೇದ್ಯವನ್ನು ಮಾಡಬೇಕು ಇನ್ನು ನೈವೇದ್ಯಕ್ಕೆ ಏನು ಮಾಡಬೇಕಂತ ಇವಾಗ ತಿಳ್ಕೊಳ್ಳೋಣ ಬೆಳಗ್ಗೆನೇ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ಐದು ಥರದ ಅಥವಾ ಮೂರು ಥರದ ಹಣ್ಣುಗಳ ಜೊತೆ ಒಂದು ಗ್ಲಾಸ್ ಹಾಲನ್ನು ಇಟ್ಟರೆ ಸಾಕಾಗುತ್ತೆ ನೀವು ಲೇಟಾಗಿ ಪೂಜೆ ಮಾಡ್ತಾಯಿದ್ದೀರಾ ಅಂತನೋರು ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡಿಟ್ಟು ಪೂಜೆಯನ್ನು ಮಾಡ್ಬೋದು ಮುಖ್ಯವಾಗಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ಒಬ್ಬಟ್ಟು ಮಾಡ್ತೀವಿ ಒಬ್ಬಟ್ಟು ಅಷ್ಟು ಬೇಗ ಮಾಡೋಕ್ಕಾಗದೇ ಇದ್ರೆ ನಿಮಗೆ ಬೆಲ್ಲದ ಪಾನ್ಕ ಹೆಸರುಬೇಳೆ ಕೋಸಂಬರಿ ಹಾಗೆ ನಿಂಬೆಹಣ್ಣಿನ ಚಿತ್ರಾನ್ನ ಜೊತೆಗೆ ಬೆಲ್ಲದನ್ನ ಈ ರೀತಿ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡಿ ಇಡ್ಬೋದು ತುಪ್ಪ ಬೆಲ್ಲ ಹಾಲು ಇವುಗಳಲ್ಲಿ ಮಾಡುವಂಥ ನೈವೇದ್ಯ ಅಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯ ಬರೀ ಹಾಲು ಹಣ್ಣನ್ನು ನೀವು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಮುಕ್ತಾಯಗೊಳಿಸಿ ಆನಂತರ ಮತ್ತೆ ನೀವು ಒಬ್ಬಟ್ಟು ಏನಾದರೂ ನೈವೇದ್ಯವನ್ನು ಮಾಡಿ ಮತ್ತೆ ಪೂಜೆ ಮಾಡಿ ನೈವೇದ್ಯವನ್ನು ದೇವಿಗೆ ಸಮರ್ಪಿಸ್ಬೋದು ನೈವೇದ್ಯ ಆದ ನಂತರ ಕಾಯನ್ನೆಲ್ಲ ಸಂಕಲ್ಪ ಮಾಡಿರುವಂಥ ಕಾಯನ್ನೆಲ್ಲ ಒಡೆದು ಪೂಜೆ ಮಾಡಬೇಕು ಮಹಾಮಂಗ್ಲಾರತಿ ಮಾಡಬೇಕು ಮಹಾಮಂಗಳಾರತಿ ಮಾಡೋದಕ್ಕಿಂತ ಮುಂಚೆ ಐದು ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಪಂಚಾರ್ತಿ ಮಾಡಿ ಆನಂತರ ಕರ್ಪೂರನ ಹಚ್ಕೊಂಡು ಮಹಾಮಂಗಳಾರತಿ ಮಾಡಬೇಕು ಮಹಾಮಂಗ್ಲಾರತಿ ಮಾಡಿ ಮನೆಯಲ್ಲಿರೋರ್ಗೆಲ್ಲರ್ಗು ಮಹಾಮ್ಲಾರತಿ ಕೊಟ್ಟು ಆನಂತರ ಕೈಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕಾಗತ್ತೆ ನಾನು ಮಾಡಿರೋವಂಥ ಪೂಜೆಯಲ್ಲಿ ಏನಾದರೂ ತಪ್ಪಿದ್ರೆ ಏನಾದರೂ ಲೋಪಗಳಿದ್ರೆ ದಯವಿಟ್ಟು ಕ್ಷಮಿಸುವಂಥ ತಾಯಿಯನ್ನು ಕೇಳಿಕೊಂಡು ಪೂಜೆಯನ್ನು ಸಮಾಪ್ತಿಗೊಳಿಸ್ಬೋದು ಇಷ್ಟು ಪೂಜೆ ಆದಮೇಲೆ ಒಂದು ಸಲ ನೀವು ಬೆಳಗ್ಗೆ ಕೆಂಪಾರತಿಯನ್ನು ಮಾಡ್ಬೋದು ಅಥವಾ ಒಂದೇ ಸಲ ಸಾಯಂಕಾಲ ನೀವು ಕೆಂಪಾರ್ತಿಯನ್ನು ಮಾಡ್ಬೋದು ಇನ್ನು ಸಂಜೆ ಒಂದು ಐದು ಜನ ಆಗಲಿ ಮೂರು ಜನ ಆಗಲಿ ಅಥವಾ ಒಂಬತ್ತು ಜನ ಆಗಲಿ ಎಷ್ಟು ಜನಕ್ಕಾಗುತ್ತೋ ನಿಮ್ಮ ಕೈಲಿ ಅಷ್ಟು ಜನಕ್ಕೆ ಮುತ್ತೈದೆಯರಿಗೆ ಕರೆದು ಅರ್ಶನ ಕುಂಕುಮ ತಾಂಬೂಲವನ್ನು ಕೊಡಬೇಕಾಗತ್ತೆ ತಾಂಬೂಲದಲ್ಲಿ ಮುಖ್ಯವಾಗಿ ಅರ್ಶಿನ ಕುಂಕುಮ ಹೂವು ವಿಳೆದೆಲೆ ಅಡಿಕೆ ದಕ್ಷಿಣೆ ನಾಲ್ಕು ಬಳೆಗಳು ಜೊತೆಗೆ ನಿಮ್ಮ ಕೈಲಾದರೆ ಯಾವುದಾದ್ರೂ ಒಂದು ಹಣ್ಣಾಗಲಿ ಅಥವಾ ಪೂರ್ಣ ಫಲ ಅಂದರೆ ತೆಂಗಿನಕಾಯಿ ಕೊಟ್ಟರೆ ಇನ್ನೂ ಒಳ್ಳೆಯದು ತೆಂಗಿನಕಾಯಿ ಜೊತೆ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಒಂದು ಬ್ಲೌಸ್ ಪೀಸ್ ಆಗಲಿ ಅಥವಾ ಯಾವುದಾದ್ರೂ ಒಂದು ಸ್ವೀಟನ್ನು ಆಗಲಿ ಇಟ್ಟು ನೀವು ಕೊಡ್ಬೋದು ಮುಖ್ಯವಾಗಿ ಬೇಕಾಗಿರೋದು ವಿಳೆದೆಲೆ ಅಡಿಕೆ ದಕ್ಷಿಣೆ ಬಳೆಗಳು ಹಾಗೆ ಯಾವುದಾದ್ರೂ ಒಂದು ಹಣ್ಣು ಎರಡು ಬಾಳೆಹಣ್ಣಾದರೂ ಪರವಾಗಿಲ್ಲ ಅಥವಾ ಬೇರೆ ಯಾವುದೇ ಹಣ್ಣಾದರೂ ಪರವಾಗಿಲ್ಲ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಟ್ಟು ಕಳಿಸಿದ ನಂತರ ನೀವು ಕಥೆಯನ್ನು ಓದಬೇಕಾಗುತ್ತೆ ವರಮಾಲಕ್ಷ್ಮಿಯ ಕಥೆಯನ್ನು ಓದಿ ಅಷ್ಟಕಂ ಓದಿ ಇನ್ನೊಂದು ಸಲ ಬೇಕಿದ್ದರೆ ನೀವು ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡಿ ಆನಂತರ ಕೆಂಪಾರ್ತಿಯನ್ನು ಮಾಡಿ ಯಾಕಂದರೆ ಮುತ್ತೈದೆಯರೆಲ್ಲ ಬಂದು ಹೋಗಿರ್ತಾರೆ ಲಕ್ಷ್ಮಿಗೆ ದೃಷ್ಟಿಯಾಗಿರುತ್ತೆ ಹಾಗಾಗಿ ಕೆಂಪಾರ್ತಿಯನ್ನು ಮಾಡಿ ಆನಂತರ ದೇವರನ್ನ ಕದಲ್ಸ್ಬೋದು ನೀವು ಅವತ್ತೇ ಕದಲ್ಸ್ಬೋದು ಅಥವಾ ದೇವಿಯನ್ನು ಮೂರು ದಿನ ಇಟ್ಸ್ಕೊತೀರಾ ಅಂತಂದ್ರೆ ಖಂಡಿತವಾಗ್ಲೂ ಇಟ್ಕೊಳ್ಬೋದು ಆದರೆ ಮಡಿಯಾಗಿರಬೇಕು ಏನೋ ಒಂದು ಅಂಟು ಮುಂಟು ಏನು ಆಗದೆ ಇರೋ ರೀತಿ ಇಟ್ಕೊಳ್ಬೇಕು ಹಾಗೆ ಬೆಳಗ್ಗೆ ಸಾಯಂಕಾಲ ಪೂಜೆ ಆಗ್ತಾ ಇರಬೇಕು ನೈವೇದ್ಯ ಕೂಡ ಆಗ್ತಾ ಇರಬೇಕು ಆ ಮೂರು ದಿನ ಇಟ್ಕೊಳ್ಳೋದಾದರೆ ನೀವು ಭಾನುವಾರ ದೇವರನ್ನು ಕದಲಿಸ್ಬೋದು ಅಥವಾ ಅವತ್ತೇ ಕದಲಿಸ್ತೀವಿ ನಾವು ಅಂತನೋರು ರಾತ್ರಿ ಇನ್ನೇನು ಸ್ವಲ್ಪ ಇನ್ನೊಂದು ಅವರ್ ಎರಡು ಅವರ್ ಮಲ್ಕೋತೀವಿ ಅನ್ನೋದು ಮುಂಚೆ ದೇವರನ್ನು ಪೂಜೆ ಮಾಡಿಬಿಟ್ಟು ಬಲಭಾಗಕ್ಕೆ ಮೂರು ಸಲ ಕೈಯಲ್ಲಿ ಕದಲಿಸ್ಬೇಕಾಗತ್ತೆ ಕಳಸವನ್ನು ಸ್ವಲ್ಪ ಶೇಕ್ ಮಾಡಬೇಕು ಬಲಭಾಗಕ್ಕೆ ಹಾಗೆ ಫೋಟೋ ಇಟ್ಟಿದರೆ ಫೋಟೋವನ್ನು ಕೂಡ ಮೇಲಿಂದ ಹೂವಿರುತ್ತಲ್ಲ ಅದನ್ನು ಮೂರು ಸಲ ಬಲಭಾಗಕ್ಕೆ ಕೈಯಲ್ಲಿ ಹೀಗಂದರೆ ಕದಲಿದಂಗೆ ಆಗುತ್ತೆ ಆನಂತರ ನೀವು ಎತ್ತಿಟ್ಕೊಳ್ಬೋದು ಇನ್ನು ಕಳ್ಸಕ್ಕೆ ಇಟ್ಟಿರುವಂಥ ಕಾಯಿ ಹಾಗೆ ಅಕ್ಕಿಯನ್ನು ಬಳಸಿ ಯಾವುದಾದ್ರೂ ನೈವೇದ್ಯವನ್ನು ಮಾಡಿ ಮುಂದಿನ ಶುಕ್ರವಾರ ಅಥವಾ ಶನಿವಾರ ದೇವರಿಗೆ ನೈವೇದ್ಯ ಇಟ್ಟು ಮನೆ ಮಂದಿಯೆಲ್ಲ ಅದನ್ನು ಪ್ರಸಾದದ ರೀತಿಯಲ್ಲಿ ಸೇವನೆ ಮಾಡ್ಬೋದು ದೇವರಿಗೆ ಮಡ್ಲಕ್ಕಿ ಇಟ್ಟಿರ್ತೀವಲ್ಲ ಅದನ್ನು ಯಾವುದಾದ್ರೂ ಒಂದು ದೇವಿ ದೇವಸ್ಥಾನಕ್ಕೆ ನೀವು ಕೊಟ್ಬಿಡ್ಬೋದು ಜೊತೆಗೆ ಕಳಸಕ್ಕೆ ಕಟ್ಟಿರೋಂಥ ಅರ್ಶನದ ಕೊಂಬು ಹಾಗೆ ಬಳಸಿರೋ ಅಂಥ ಪೂಜೆಗೆ ಬಳಸಿರೋವಂಥ ಹೂಗಳು ಬಾಳೆಕಂದು ಇದನ್ನೆಲ್ಲ ಯಾವುದಾದ್ರೂ ನೀರಿನಿಗೆ ಹಾಕ್ಬೋದು ನೀರು ಹರಿತಾ ಇರೋವಂಥ ನೀರಿಗೆ ಹಾಕ್ಬೋದು ಅಥವಾ ನೀರು ಎಲ್ಲೂ ಸಿಕ್ಕೋದಿಲ್ಲ ಅನ್ನೋರು ಯಾವುದಾದ್ರೂ ಒಂದು ಮರದ ಕೆಳಗಡೆ ಹಾಕ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವರ್ಮಾಲಕ್ಷ್ಮಿಯ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಎಲ್ಲದನ್ನು ಕವರ್ ಮಾಡಿದ್ದೀನಿ ಅಂತ ಕೂಡ ಭಾವಿಸಿದ್ದೀನಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಉತ್ತರ ಕೊಡ್ತೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್